ಹೊಸದಾಗಿ ಸ್ಥಳಾಂತರಗೊಂಡ ಬ್ಯಾಂಕ್ ಆಫ್ ಬರೋಡಾ ಶಾಖೆ ಉದ್ಘಾಟನೆ ಸಮಾರಂಭ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಪಟ್ಟಣದ ಡಾಕ್ಟರ್ ಪ್ರಭಾಕರ್ ಕೋರೆ ನಗರದಲ್ಲಿ ನೂತನ ಬ್ಯಾಂಕ್ ಆಫ್ ಬರೋಡಾ ನೂತನ ಶಾಖೆಯನ್ನ ಶ್ರೀ ಮನಿಪ್ರ ಜಗದ್ಗುರು ಸಂಪಾದನಾ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ನೂತನ ಶಾಖೆ ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಮನಿಪ್ರ ಜಗದ್ಗುರು ಸಂಪಾದನಾ ಮಹಾಸ್ವಾಮಿಗಳು, ಮಲ್ಲಿಕಾರ್ಜುನ ಕೋರೆ, ಕರ್ನಾಟಕ ರಾಜ್ಯ ಕೋ ಆಪರೇಟಿವ್ ಫೆಡರೇಷನ್ ಉಪಾಧ್ಯಕ್ಷರಾದ ಜಗದೀಶ ಕವಟಗಿಮಠ, ಮಂಗಳೂರು ಶ್ರೀಮತಿ ಗಾಯತ್ರಿ ಆರ್, ವಿ ಶ್ರೀಹರಿ ನೆಟ್ವರ್ಕ್ ಡಿಜಿಎಂ ಮಂಗಳೂರು ಝೋನ್, ಶ್ರೀ ಅಶ್ವಿನಿ ಕುಮಾರ್ ಡೆಪ್ಯೂಟಿ ಝೋನಲ್ ಹೆಡ್, ಶ್ರೀ ರಮೇಶ್ ಖಂಡೆ ಚಿಕ್ಕೋಡಿ ಬ್ಯಾಂಕ್ ವ್ಯವಸ್ಥಾಪಕರಾದ ಈರಣ್ಣ ಜವಳಿ, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ನಗರ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಹೊಸದೇನಲ್ಲ. ಚಿಕ್ಕೋಡಿ ಕ್ಷೇತ್ರ 200 ವರ್ಷಗಳಿಂದ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಛಾಪಡೆ ಹಿಂದೆ ಇರುವಂತಹ ಡಿಸಿಸಿ ಬ್ಯಾಂಕ್ ಕೂಡ ಅದರ ಫೌಂಡರು ಚಿಕ್ಕೋಡಿಯ 5 ಜನರು ಇಲ್ಲಿಯವರಂತ ಹೇಳಿ ಅತಿ ಹೆಮ್ಮೆ ಅನಿಸ್ತೈತೆ. ಈ ರೀತಿ ಸಹಕಾರ ಕ್ಷೇತ್ರದಿಂದ ಇವತ್ತು ಈ ಭಾಗದಲ್ಲಿ ಸಾಕಷ್ಟು ಸಹಕಾರ ಬ್ಯಾಂಕ್ಗಳು, ಇವತ್ತು ಚಂದಪ್ಪಣ್ಣ ಅರ್ಬನ್ ಬ್ಯಾಂಕ್ ಇರ್ಬೋದು ಅಥವಾ ನಮ್ಮ ಡಿ ಟಿ ಪೈಲ್ಟರ್ ಲಿಬರಲ್ ಬ್ಯಾಂಕ್ ಇರ್ಬೋದು, ಕೋರೆಯವರ ಚನ್ನಮ್ಮ ಬ್ಯಾಂಕ್ ಇರ್ಬೋದು, ಅದೇ ರೀತಿ ಕ್ರೆಡಿಟ್ ವರ್ಗದಲ್ಲಿ ಕೂಡ ಸೌಹಾರ್ದ ಸಂಸ್ಥೆಗಳು ಹಾಗೂ ಕ್ರೆಡಿಟ್ ಬ್ಯಾಂಕ್ಗಳು ಕೂಡ ಈಗ ಇಲ್ಲೇ ಕೋರೆಯವರದ ಚಿಕ್ಕೋಡಿ ಬ್ರಾಂಚ್ದಾಗ 100 crore ರುಪೀಸ್ ಬ್ಯಾಂಕ್ ದಾಟಿ ಡಿಪಾಸಿಟ್ ಆಗಿದೆ. ಅಂದ್ರೆ ಇಲ್ಲಿ ಬ್ಯಾಂಕಿನ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಹಮಾರೆ ರೀಜನ್ ಹುಬ್ಬಲ್ ರೀಜನ್ ಕೆ ತರಫ್ ಸೆ ಔರ್ ಚಿಕ್ಕೋಡಿ ಬ್ರಾಂಚ್ ಕೆ ತರಫ್ ಸೆ ಆಪ್ ಸಭಿಕೋ ಮೇರಾ ಹಾರ್ದಿಕ್ ಸ್ವಾಗತ ಹೈ. ಚಿಕ್ಕೋಡಿ ಬ್ರಾಂಚ್ ಯೇ 1985 ಮೇ ಎಸ್ಟಾಬ್ಲಿಷ್ ಕಿಯಾ ಥಾ ವಿಜಯ ಬ್ಯಾಂಕ್ ಕೆ ಮಾಧ್ಯಮ ಸೆ ಔರ್ ಜಬ್ ಯೇ ಮರ್ಜರ್ ಹೋ ಗಯಾ ಥಾ ಉಸ್ಕೆ ಬಾದ್ ಯೇ ಜೋ ಎಕ್ಸಿಸ್ಟಿಂಗ್ ಪ್ರೆಮಿಸಿಸ್ ಥಾ ಫಸ್ಟ್ ಫ್ಲೋರ್ ಮೇ ಥಾ ಸಭಿಕೋ ಥೋಡಾ ದಿಕ್ಕತ್ ಹೋ ರಹಾ ಹೈ ಉಪರ್ ಚಲನೆ ಕೆ ಲಿಯೇ ತೋ ಹಮಾರಿ ಜಿ ಎಂ ಮೇಡಮ್ ಕೋ ರಿಕ್ವೆಸ್ಟ್ ಕಿಯಾ ಔರ್ ಪ್ರಭಾಕರ್ ಸೋರೆ ಕೋರೆ ಸರ್ ನೆ ಬಹುತ್ ಹಮಕೋ ಮದದ್ ಕಿಯಾ ಥಾ ಯೇ ಜೋ ಪ್ರೆಮಿಸಿಸ್ ದಿಲಾನೆ ಬಹುತ್ ಮದದ್ ಕಿಯಾ ಥಾ ಆಪ್ಕೋ ಭಿ ಹಮಾರಿ ಮೇರೆ ಹಾರ್ದಿಕ ಸ್ವಾಗತ ಹೈ ಸರ್ ಔರ್ ಆಪ್ಕಿ ಮದದ್ ಬಹುತ್ ಶ್ಲಾಘನೀಯ ಹೈ ಔರ್ ಸರ್ ಕಿ ಮದದ್ ಸೆ ಹಮ್ ಲೋಗ್ ಯೇ ಪ್ರೆಮಿಸಿಸ್ ಉದ್ಘಾಟನಾ ಮಾಡಿದ ಸೊನ್ನೆ ಸಂಪಾದನ ಅಷ್ಟು ಈ ಭಾಗದಲ್ಲಿ ಈ ಒಂದು ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಸಾಧ್ಯ. ಅದೇ ಪ್ರಕಾರ ಸನ್ಮಾನ್ಯ ಪ್ರಭಾಕರ್ ಕೋರೆ ಅವರು ಬರಬೇಕಾಗಿತ್ತು, ಅವರು ಕರ್ಣಾಂತರ ಬಂದಿಲ್ಲ. ಅದಕ್ಕೆ ಅವರು ತಮ್ಮ ಬ್ಯಾಂಕಿನ ಸಲುವಾಗಿ ಚೆನ್ನಾಗಿ ನಡೀಲಿ ಅಂತ ಹಾರೈಸಿದ್ದಾರೆ. ಅವರ ಸಂದೇಶವನ್ನು ನಾನು ನಮ್ಮ ಮುಂದೆ ಇಡುತ್ತಾ ನನ್ನ ಕರೆದ ಎಲ್ಲ ಬ್ಯಾಂಕ್ ಆಫ್ ಬರೋಡಾ ಸಂಯೋಜಕರಿಗೆ ತುಂಬ ಧನ್ಯವಾದಗಳು. ನಮ್ಮ ಮ್ಯಾನೇಜರ್ ಎಲ್ಲ ಹೇಳಿದಾರ, ಕಸ್ಟಮರ್ಸ್ ಎಲ್ಲ ಹೇಳಿದಾರ, ಸ್ವಲ್ಪ ಮೆಸೇಜ್ ಕೊಟ್ಟಿದ್ದೀವಿ. ಆಮೇಲೆ ನ್ಯಾಷನಲೈಸ್ ಬ್ಯಾಂಕ್ ಏನು ಬೇಕು ಜಗದೀಶ್ ಅವ್ರು ತುಂಬ ಮಾತು ಹೇಳಿದ್ದಾರೆ ನೋಡಿ. ಈಗ ಹಳ್ಳಿ ಹಳ್ಳಿ ನ್ಯಾಷನಲೈಸ್ ಬ್ಯಾಂಕ್ ಬಂದಾ ಇದೆ. ಈಗ ಮುಂಚೆ ಎಲ್ಲ ಅರ್ಬನ್ ಸೆಂಟರ್ಸಲ್ಲಿ ಇರ್ತಾ ಇತ್ತು, ಬಟ್ ನ್ಯಾಷನಲೈಸ್ ಆಮೇಲೆ ಗೌರ್ಮೆಂಟ್ ಹಳ್ಳಿ ಹಳ್ಳಿ ಬೇಕು. ಏನಂದ್ರೆ ಎಜುಕೇಟೆಡ್ ಜನಗಳಿಗೆಲ್ಲ ಅವ್ರಕ್ಕೆ ಯಾವ ಥರ ಬ್ಯಾಂಕಿಂಗ್ ವ್ಯವಹಾರ ಮಾಡ್ಬೋದು ಅವ್ರಿಗೆ ಅರ್ಥ ಆಗ್ತು, ಬಟ್ ಹಳ್ಳಿ ಜನಗಳಿಗೆಲ್ಲ ಸ್ವಲ್ಪ ಕಮ್ಮಿ ಅರ್ಥ ಆಗ್ತು. ಏನಂದ್ರೆ ನಾವು ಯೋಚನೆ ಜಾಸ್ತಿ ಮಾಡಲಿಲ್ಲ, ಯಾರೋ ಬಂದು ಸರ್ ನಮ್ಮ ಹತ್ರ ದುಡ್ಡು ಕೊಡಿ ನಾನು ಒಂದು ಸದೇವ್ ಪೂಜಾರಿ 14 ಸಾಲ ಸ್ವಸಹಾಯ ಸಂಘ ಕಾಡಾಪುರ ಸರಿ ಕಟ್ಟೋ
ನಮ್ಮ ಝೋನಲ್ ಹೆಡ್ ಮೇಡಮ್ ಇವರಿಗೆ. ಗಿರಿ ಘನ ವಜ್ರ ಕಿರಿದೆನ್ನಬಹುದೇ ಭಾರದಯ್ಯ, ತಮ್ಮಂದ ಘನ ನಿಮ್ಮ ನೆನೆವ ಮನ ಕಿರಿದೆನ್ನಬಹುದೇ ಭಾರದಯ್ಯ, ಮರೆಹು ಘನ ನಿಮ್ಮ ನೆನೆವ ಮನ ಕಿರಿದೆನ್ನಬಹುದೇ ಭಾರದಯ್ಯ. ಕೂಡಲ ಸಂಗಮ ದೇವ ಚಿಕ್ಕೋಡಿ ಶಾಖೆಯ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಂತಹ ಶ್ರೀ ಮಾನ್ಯಪ್ರ ಜಗದ್ಗುರು ಸಂಪಾದನ ಮಹಾಸ್ವಾಮಿಗಳು ಚರಮೂರ್ತಿ ಮಠ ಚಿಕ್ಕೋಡಿ ಅವರ ಪಾದಾರವೃಂದಕ್ಕೆ ವಂದಿಸುತ್ತಾ ಅವರನ್ನು ಸ್ವಾಗತವನ್ನು ಕೋರಬೇಕಾಗಿ ನಮ್ಮ ಕ್ಷೇತ್ರೀಯ ಕಚೇರಿ ಚಿಕ್ಕೋಡಿ 40 ವರ್ಷ ಆಯ್ತು ಬ್ಯಾಂಕ್ ಆಫ್ ಬರೋಡ. ಅದು ಮೊದಲು ವಿಜಯ ಬ್ಯಾಂಕ್ ಇರ್ತದೆ, ಅದು ಮರ್ಜ್ ಆಗಿ ಇವತ್ತು ಬ್ಯಾಂಕ್ ಆಫ್ ಬರೋಡ ಆಗಿದೆ. ಭಾಳ ಸಂತೋಷ, ಯಾಕಂದರೆ ಚಿಕ್ಕೋಡಿ ಪಟ್ಟಣದಲ್ಲಿ ಈಗಾಗಲೇ ಸಾಕಷ್ಟು ಸೊಸೈಟಿಗಳು ಆಮೇಲೆ ಈ ಬ್ಯಾಂಕ್ಗಳು ಕೂಡ ಕೆಲಸ ಪ್ರಾರಂಭ ಆಗಿದ್ದಾವೆ. ಬ್ಯಾಂಕಿನ ಸಹಾಯ ಸಹಕಾರವನ್ನು ಸರ್ವರ್ ಜನ ತೆಗೆದುಕೊಂಡಿದ್ದೀರಿ. ಅವಶ್ಯದ ಜಗದೀಶ್ ಕೋಟ್ಮಠ್ ಹೇಳಿದಂಗೆ ಹಣ ಇದ್ದವ್ರ ಕಡೆ ತಗೊಳ್ಳೋದು, ಇಲ್ಲದವ್ರ ಕಡೆ ಕೊಡೋದು, ಈ ಕೆಲಸವನ್ನು ಸೊಸೈಟಿಗಳು ಮಾಡ್ತವೆ, ಬ್ಯಾಂಕಿನವರು ಮಾಡ್ತಾರೆ. ಅದರಲ್ಲಿ ರಾಷ್ಟ್ರೀಕೃತ ನ್ಯಾಷನಲೈಸ್ ಬ್ಯಾಂಕ್ಗಳು ದೌಡ್ ನಾವು ಸಾಲ ಕೊಡೋಂಗಿಲ್ಲ, ಅವರು ಸ್ವಲ್ಪ ಭಾಳ ಕಾಗದ ಪತ್ರಗಳನ್ನು ಕೇಳ್ತಾರೆ. ಆದರೆ ಸೊಸೈಟಿಯವರು ಮತ್ತು ಅವರೇನು ಮಾಡ್ತಾರೆ ಅಂದರೆ ವಿಶ್ವಾಸವನ್ನು ನಮ್ಮ ನಂಬಿಕೆಯನ್ನು ತಿಳ್ಕೊಂಡು ನಾವು ಯಾರೊಬ್ಬರನ್ನ ಅಲ್ಲಿ ಅದಕ್ಕಾಗಿ